ಮಾಧ್ಯಮದವರೇ, ಆತ್ಮೀಯರೇ, ನನ್ನ ಬುದ್ಧಿಭಾವಂತವಾದ ಎಲ್ಲ ಗೆಳೆಯರೇ, ವಿಶೇಷವಾಗಿ ಹಿರಿಯರು ನಮ್ಮ ಮಾರ್ಗದರ್ಶಕರು ರಾಜೇಂದ್ರ ಸಿಂಗ್ ಬಾಬು, ಮೊದಲನೇದಾಗಿ ಅಭಿನಂದನೆಯನ್ನ 100 ಅಥವಾ 100 ಹೇಳೋ ಕಂಪನಿ ಸಿನಿಮಾ ಮಾಡಿದೆ ಅಂದ್ರೆ ಅದೊಂದು ದೊಡ್ಡ ದಾಖಲೆ ಆಗ್ಬೇಕು. ಒಂದು ಕಾರಣ ಅದನ್ನ ಇಟ್ಟುಕೊಂಡು ಅದಾಗೋದ ಅಗತ್ಯ ಇದೆ. 3 ಜನರೇಷನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬದುಕಿ ಅದನ್ನೇ ಪ್ರೋತ್ಸಾಹಿಸಿ ಪೋಷಿಸ್ತಾ ಇರ್ತಕ್ಕಂಥದ್ದು ನಿಮಗೆ ವಿಶೇಷವಾದ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಈ ವೇದಿಕೆ ಮೇಲೆ ಹಂಚಿಕೊತಾ ಇದ್ದೇನೆ. ಆಮೇಲೆ ನಾನು ಇಲ್ಲಿ ಕೆಲವು ನಿರ್ದೇಶಕರ ಜೊತೆಲೆಲ್ಲ ಕೆಲಸ ಮಾಡಿದ್ದೀನಿ. ವಿಶೇಷವಾಗಿ ಈ ಕುಟುಂಬದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ, ಆಮೇಲೆ ನಮ್ಮ ಜಗದೀಶ್ ಜೊತೆ ಬೇಕಾದಷ್ಟು ಸಿನಿಮಾಗಳು ಸೋದರಿ ಅವ್ರ ಜೊತೆ ನಿರ್ದೇಶನದಲ್ಲೂ ಪಾತ್ರ ಮಾಡಿದ್ದೀನಿ. ಈಗ ನಾನು ಇಲ್ಲಿ ಬರೋದಕ್ಕೆ ಬಹಳ ಮುಖ್ಯ ಕಾರಣ ಈ ಗೆಳೆಯನ ಜೊತೆ ಪಾತ್ರವನ್ನು ಈ ಮುಂದುವರೆದ ಅಧ್ಯಾಯದಲ್ಲಿ ನಂದು ಒಂದು ಪಾತ್ರ ಇದೆ. ಹಾಗಾಗಿ ನನಗೂ ಕೂಡ ಕುತೂಹಲ ಆಯ್ತು, ಕರೆದಾಗ ಬಂದಿದ್ದೀನಿ. ಇವರೆಲ್ಲ ಮಾತಾಡ್ತಾ ಇದ್ದಾಗ ಹೇಳ್ತಿದ್ರು, ಈಗ ದರ್ಶನ್ ಅವ್ರ ವಿಚಾರದಲ್ಲಿ ಅವ್ರ ತಂದೆಯವ್ರ ಜೊತೆ ಬೇಕಾದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಅದು ಅವತ್ತಿನ ಕಾಲದಲ್ಲಿ ನಾನು ಸುಮಾರು 28 ವಯಸ್ಸಿನಲ್ಲೇ 60 ವಯಸ್ಸಿನ ಪಾತ್ರ ಮಾಡಿದ್ರಿಂದ ಇನ್ನೂ ಯಾಕೆ ಬದುಕಿದ್ದಾನೆ ಅನ್ನೋ ಥರದಲ್ಲಿ ಬಹಳ ಕೇಳ್ತೀನಿ. ಯಾಕಂದ್ರೆ ಯಾವ ಕಾಲದ ನೀವು ಮಾಡಿದ್ ನಾನು 60 ವಯಸ್ಸಿನ ಪಾತ್ರ 28 ವಯಸ್ಸಿನ ಚಕ್ರವ್ಯೂಹ ಅಂತ. ಹಾಗಾಗಿ ಇನ್ನೂ ನನಗೆ ಈಗ 67 ವಯಸ್ಸಾಗಿದೆ. ಹಾಗಾಗಿ ಇನ್ನೂ ಚಿಕ್ಕವನೇ ನಾನು ಕೂಡ. ಇನ್ನು ಎಷ್ಟು ಸಾಧ್ಯವಷ್ಟು ಎಲ್ಲ ನಿರ್ದೇಶಕರ ಜೊತೆಲೂ ಪಾತ್ರ ಮಾಡೋಣ. ಕೈಕಾಲು ಗಟ್ಟಿಗಿರೋವರೆಗೂ ಕೂಡ ನಮ್ಗೆ ಕೆಲಸ ಮಾಡಬೇಕು. ಆಮೇಲೆ ಯಾವುದು ಅಧ್ಯಾಯ ಮುಗಿ ಹೋಗೋದಿಲ್ಲ. ನಾವು ಮುಗಿದೋಗೋದು ಬೇರೆ ದಿವಸನೇ, ಫೋಟೋಗೆ ಹೋದಾಗ ಮಾತ್ರ ಅಧ್ಯಾಯ ಮುಗಿಯುತ್ತೆ. ಅಲ್ಲಿ ತನಕ ನಿಲ್ಲಿಸಬೇಕಾಗಿದ್ದಿಲ್ಲ. ಗೊತ್ತಿರೋ ಕೆಲಸವನ್ನ ಈ ವೃತ್ತಿಗಳನ್ನ ಅಚ್ಚುಕಟ್ಟಾಗಿ ಮಾಡಿ. ನನಗೆ ಗೆಳೆಯನ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಒಳ್ಳೆ ಹುಡುಗ, ಸೌಜನ್ಯ, ಸಜ್ಜನಿಕೆ, ಅದೆಲ್ಲಕ್ಕಿಂತ ಒಂದು ಶಿಸ್ತು ಅಂತಿವಲ್ಲ ಸಿನಿಮಾ ರಂಗದಲ್ಲಿ, ರಾಜ್ಕುಮಾರ್ ಅವರಲ್ಲೆಲ್ಲ ನೋಡಿದ್ದೆ ನಾನು. ಹಾಗಾಗಿ ನಮ್ಮನ್ನ ಆಸಿಸ್ತ ಇದೆಯೋ ಇಲ್ವೋ ಈ ಹುಡುಗನಲ್ಲಿ ಆಸೆ. ಆಮೇಲೆ ಕಮಿಟ್ಮೆಂಟ್ ಬದ್ಧತೆ ಇದೆ. ಆದ್ರೆ ಒಂದು ಯಾಕೆ ಚೂಸಿ ಆಗ್ಬೇಕು, ನಾವೇನ ಚೂಸಿ ಆಗಿದ್ರೆ 500 ಸಿನಿಮಾ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸಿನಿಮಾ ಹೆಂಗಾದ್ರೂ ಬರ್ಲಿ, ನಾನು ನನ್ನ ಕೆಲಸ ಮಾಡ್ತಾ ಇರ್ಬೇಕು, ಕೊಟ್ಟ ಕೆಲಸ ಒಪ್ಕೋತಾ ಇರ್ಬೇಕು, ಮಾಡ್ಬೇಕು. ಹಾಗೆ ಚೂಸಿ ಆದ್ರೆ ಬರೀ ಚೂಸಿ ಒಳಗೇನೆ ಕಳೆದೋಗ್ಬೇಡಿ. ನೀವು ಇರ್ಬೇಕಲ್ಲಿ ಇದ್ರೆ ಮಾತ್ರ ತಾನೆ ಅದಕ್ಕೆಲ್ಲ ಮಹತ್ವ ಬರೋದು. ನಾವು ಬೇಡವೇ ಬೇಡ ಅಂತ ದೂರ ಹೋಗ್ತಾ 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 ಮರ್ತು ಹೋಗ್ಬಿಡ್ತೀವಿ. ಹಾಗಾಗಿ ಅಂತ ವ್ಯವಸ್ಥೆ ಇದೆ. ಆ ದೃಷ್ಟಿಯಿಂದ ನೀನು ಯಾವುದೇ ಪಾತ್ರ ಬರಲಿ ಅದಕ್ಕೆ ನಿನ್ನದೇ ಆದ ಒಂದು ಛಾಪನ್ನು ಮೂಡಿಸ್ತಾ ಇದೆಯಾ, ಮೂಡಿಸೋದ್ರ ಜೊತೆಗೆ ಸೋದರಿ ಹೇಳಿದಾಗೆ ಕೇವಲ ಸಿನಿಮಾ ಒಳ್ಳೆ ಸಿನಿಮಾ ಒಳ್ಳೆ ಪಾತ್ರ ಮಾಡದೆ ಅನ್ನೋ ತೃಪ್ತಿಗಿಂತ ಜನ ನೋಡುವಂತ ಸಿನಿಮಾ ಆಗಬೇಕು. ಆಮೇಲೆ ಮಾಡಿದ ನಿರ್ಮಾಪಕರಿಗೆ ಮತ್ತೊಂದಷ್ಟು ಪಿಕ್ಚರ್ಗಳು ಮಾಡೋ ರೀತಿಯಲ್ಲಿ ಆಗಬೇಕು. ಈಗ ಕಣಜ ಅನ್ನೋದು ನಮ್ಮ ಕನ್ನಡದಲ್ಲಿ ಜನಪದ, ಇದರಲ್ಲಿ ಎಷ್ಟು ತುಂಬಿದ್ರು ರಾಗಿ ಖಾಲಿ ಆಗಲ್ಲ, ಭತ್ತ ಖಾಲಿ ಆಗಲ್ಲ, ಅಕ್ಕಿ ಖಾಲಿ ಆಗಲ್ಲ. ಹಾಗೆ ಅವರ ನಿರ್ಮಾಪಕರಾಗಿ ಎಷ್ಟು ಮಾಡಿದ್ರು ಪಿಕ್ಚರ್ ಖಾಲಿ ಆಗೋದು ಬೇಡ, ಮಾಡ್ತಾನೆ ಇರಲಿ. ಅದರಲ್ಲಿ ನೀನು ಕೂಡ ನಿರಂತರವಾಗಿ ಆ ಕಣಸದಲ್ಲಿ ತುಂಬಿಕೊಳ್ಳೋ ರೀತಿಯಲ್ಲಿ ಆಗ್ಲಿ ನಿನ್ನ ಈ ಉಗಿ. ಆಮೇಲೆ ಇದಕ್ಕಿಂತ ಹೆಚ್ಚು ಈ ಬಾಬು ಚಂದ್ರಶೇಖರ್ನ ನೋಡಿದೆ, ಅವನಿನ್ನೂ ಸಜ್ಜನಿಕೆ ಸೌಜನ್ಯ ಇದೆ, ಕಲಿಯುವ ಆಸಕ್ತಿ ಇದೆ. ಈ ವ್ಯವಸ್ಥೆ ತುಂಬಾ ಅರ್ಥ ಮಾಡ್ಕೊಂಡು ಮಾಡ್ಬೇಕಾದ ಪರಿಸ್ಥಿತಿಯಲ್ಲಿ ನೀವಿರ್ತೀರಾ. ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ಎಲ್ಲ ನುಗ್ಗಿ ಬಂದ್ಬಿಡ್ತೀವಿ ಅನ್ಕೋಬೇಡಿ. ಮುಳ್ಳೇ ಜಾಸ್ತಿ ಇರುತ್ತೆ. ಬಟ್ಟೆ ಹಾಕುವಾಗ ಸ್ವಲ್ಪ ಗಟ್ಟಿಯಾದ ಬಟ್ಟೆ ಹಾಕಿ ಹರಿದೇಗೋ ಇರುತ್ತೆ ಅಂದ್ರೆ ಅರ್ಥ ನಿಮ್ಮ ಚಿಂತನೆಗಳಾಗಿರ್ಲಿ ಅದು ಎಷ್ಟೋ ಹಂತವನ್ನು ತಲುಪಿ ಜನಕ್ಕೆ ಬಂದು ನಿಮಗೂ ದುಡ್ಡು ಬಂದು ಹೆಸರು ಮಾಡಬೇಕಾದ ಪರಿಸ್ಥಿತಿಯಲ್ಲಿರೋ ನಿರ್ಮಾಪಕರು ನಿರ್ದೇಶಕರೆಲ್ಲರೂ ಅನುಭವಿಸಿದ್ದಾರೆ. ಆ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿನಿಮಾ ಜಗತ್ತಿನಲ್ಲಿ ನಮಗೆ ಇವತ್ತು ಬಹಳ ವೇಗವಾಗಿ ಬೇರೆ ಬೇರೆ ಮಾಧ್ಯಮಗಳು ಆವರಿಸಿಕೊಂಡಿರೋದ್ರಿಂದ, ಪೈರಸಿ ಗಲಾಟೆ ಜಾಸ್ತಿ ಇರೋದ್ರಿಂದ, ಸಿನಿಮಾಗಳು ತೆಗೆದವರಿಗೆ ಬಹಳ ಅನಾಹುತಗಳು ಜಾಸ್ತಿ ಆಗ್ತಿರೋದ್ರಿಂದ, ನಾವೆಲ್ಲ ಒಗ್ಗಟ್ಟಾಗಿ ಮಾಧ್ಯಮದವ್ರಿಗೆ ಸೇರಿಸಿ ಅದನ್ನ ನಿಬಂಧನೆ ಒಳಪಡಿಸಬೇಕಾಗತ್ತೆ. ಮತ್ತು ಎಲ್ಲ ಚಿತ್ರಗಳನ್ನು ಸಾರ್ವತ್ರಿಕವಾಗಿ ಭಾಷೆ ಮೇಲೆ ಅಭಿಮಾನ ಬರೋ ರೀತಿ ಮಾಡಿ ನಮ್ಮ ರಾಜ್ಯದ ಭಾಷೆಯ ಚಿತ್ರಗಳು ಹೆಚ್ಚು ಇಲ್ಲಿ ಓಡೋ ರೀತಿಯಲ್ಲಿ ನಾವೆಲ್ಲ ಪ್ರೀತಿಸೋಣ, ಅಪೇಕ್ಷಿಸೋಣ, ಅದಕ್ಕೆ ಮುಂದಾಗಿ ನಿಲ್ಲೋಣ ಅಂತೇಳಿ ವಿಶೇಷವಾಗಿ ದರ್ಶನ್ ಅವರಿಗೆ, ಅವ್ರ ತಂದೆಯವರು ನಾವು ಸುಮಾರು ಮೆಚ್ಚಾದ ಪಿಕ್ಚರ್ ಮಾಡಿಬಿಟ್ಟಿದ್ದೀವಿ. ಅದು ಭಾರಿ ಕಳನಾಯಕರು ಅಂದ್ರೆ ಕೆಟ್ಟ ಕಳನಾಯಕರೇ ಆ ಕಾಲದಲ್ಲಿ ಅಂತ ಪಾತ್ರದಲ್ಲಿ ಇದನ್ನ ನಾನು ನೋಡಿದಾಗೆಲ್ಲ ಬಹಳ ಸಂತೋಷ ಆಗುತ್ತೆ. ಸ್ಥಿರದ್ರೂಪಿ ಹುಡುಗ ಸಜ್ಜ ಅವರು ಇನ್ನೊಂದು ಸೌಂಡ್ ಇಂಜಿನಿಯರ್ ಏನೋ ಮಾಡ್ತಿದ್ರು ಲೈಟ್ ಮ್ಯಾನ್ ಅಂತ, ನಾವು ಮಾಡ್ತಿರೋ ಪಿಕ್ಚರ್ಗಳಲ್ಲೆಲ್ಲ ಈ ಮಟ್ಟಕ್ಕೆ ಆ ಮನುಷ್ಯ ನಾವಿನ್ ಹೋಗೋಬರೋ ಅಂತಲೇ ಕರೆದಿದ್ವಿ. ಬರ ಏನೇ ಮಾಡ್ತಿದ್ದೆ ಅಂತ ಅಂದಿರ್ಬೋದು ಅವತ್ತಿನ ದಿವಸ. ಅದೆಲ್ಲ ಅದೆಲ್ಲ ಪ್ರೀತಿಗೆ ಅಂತೇಳಪ್ಪ ಸುಮ್ಮನೆ ಕನ್ಫ್ಯೂಸ್ ಮಾಡಿ ಗೊತ್ತಿರಲ್ಲ ಯಾರು ಏನಾಗ್ತಾರೋ ಅವ. ನಾವು ಬಹಳ ಸುಮಾರು ಸಿನಿಮಾ ಮಾಡ್ತಿದ್ದೋ ಅಲ್ಲಿ ನೋಡಿದ್ದೀನಿ ಸೆಟ್ ಅಲ್ಲಿ ಸುಮಾರು ಕಡೆ ನೀನು ಕೆಲಸ ಮಾಡಿದ್ದೆ. ಅದು ತೆರೆಯ ಬರೆಯಲ್ಲ ಜನವುಜ್ಜೋಡಿನಲ್ಲಿ ಓ ಅದ್ಭುತ ಅದರಲ್ಲಿ.
ಇಷ್ಟು ಮಟ್ಟಕ್ಕೆ ಬೆಳೆದಿರೋ ನೋಡಿದ್ರೆ ಇವರೇ ಒಬ್ರು ಮಾದರಿ, ಒಬ್ಬ ನಾಯಕ ಹೇಗೆ ಬೆಳಿಬಹುದು, ಎಲ್ಲಿಂದ ಬೆಳಿಬಹುದು, ಯಾವ ರೀತಿ ಬೆಳಿಬಹುದು. ಬೆಳೆದ ಮೇಲೆ ಬರೀ ಬೆಳೆಯೋದಲ್ಲ, ಬೆಳೆದ ಮೇಲೆ ಅದನ್ನ ತೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅಲ್ಲಿ ತನಕ ಕಷ್ಟ ಇಲ್ಲ. ಬೆಳೆಯೋವರೆಗೂ ಕಷ್ಟ ಬಿದ್ದಿರ್ತಾರೆ, ಒದ್ದಾಡಿರ್ತಾರೆ, ಬ್ರೆಡ್ ತಿಂದಿರ್ತಾರೆ, ಊಟ ಇರಲ್ಲ. ಈಗ ನಿನ್ನ ಪಾತ್ರ ಜಾಸ್ತಿ ಇದೆ, ರಾಜ್ಯದ ಮೇಲೆ ಜವಾಬ್ದಾರಿ ಇದೆ. ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದಿಲ್ಲ, ನೀವೊಬ್ರು ಆದರ್ಶ ವ್ಯಕ್ತಿಗಳಾಗಿರ್ತೀರ. ಎಲ್ಲ ವ್ಯವಹಾರದಲ್ಲೂ ಅಚ್ಚುಕಟ್ಟಾಗಿ, ಸಣ್ಣ ಪುಟ್ಟ ವ್ಯವಹಾರಗಳಿದ್ರೆ ಕದ್ದು ಮುಚ್ಚು ಮಾಡ್ಕೊಳ್ಳಿ, ಆಚೆಗೆ ಬರುತ್ತೇನೆ ನೋಡ್ಕೊಳ್ಳಿ. ಮಾಡಬಾರ್ದು ಅಂತ ನಾನು ಹೇಳೋದು, ಯಾರು ನಾನು ನೀವು ಇಂಪ್ರೂವ್ ಮಾಡೋಣ. ಆದ್ರೆ ಕಣ್ಣು ಅಷ್ಟು ನೋಡ್ತಿರ್ತವೆ, ನೋಡೋವಾಗ ಎಚ್ಚರಿಕೆ ಇಲ್ಲಿ ಅದನ್ನ ರಾಜ್ಕುಮಾರ್ ಇಂದ ನಾವೆಲ್ಲ ಕಲಿಬೇಕಾಗಿದೆ. ಇನ್ನು ಕಲ್ತಿದ್ಯಾ, ಇನ್ನೂ ಬೆಳಿಬೇಕು ಅಂತ ನಾನು ಹೇಳ್ತೇನೆ. ಯಾವುದೇ ಚಟಾಚಪಲ ಯಾರು ಬಿಡಬೇಡಿ, ಮನುಷ್ಯ ಸಹಜ ಗುಣ. ಮಾಡುವಂತ ಜಾಗ ಎಚ್ಚರಿಕೆ ಆಗಿರಲಿ ಅನ್ನೋ ಒಂದು ಕಿವಿ ಮಾತು. ಇದೇ ನಮ್ಮಲ್ಲಿ ಕೊಟ್ಟಿಲ್ಲ, ಇದ್ದರಿಗೆ ಹೇಳ್ಬೇಕಂತಿಲ್ಲ. ಯಾಕಂದ್ರೆ ಅವ್ರು ಕಣ್ಣಿಟ್ಟು ಕಣ್ಣಿಡ್ಕೊಳ್ಳೋ ಸುಮಾರು ಜನ ಇದಾರೆ ಅವ್ರ ಮನೆಯಲ್ಲೇನೆ. ಮಾಡಬೇಡ ಮಾಡಬೇಡ ಅಂತ ಹೇಳೋರು ಅದರಲ್ಲಿ ಹಂಗೋ ಯಾಮಾರ್ಸ್ಕೋ, ಪರವಾಗಿಲ್ಲ, ಚಿಂತೆ ಇಲ್ಲ. ಆದ್ರೆ ನಿನ್ನ ಈ ಗುಣವನ್ನ ಮುಂದುವರಿಸ್ಕೊಂಡು ಹೋಗು, ನೀವು ಮಾದರಿ ಆಗ್ತಾ ಹೋಗಿ. ಯಾಕೆಂತಂದ್ರೆ ನಿಮ್ಮ ಕೊನೆಯ ತನಕೂ ಕೂಡ ಏನೇ ಮಾಡಿ ಸಾವಿರಾರು ಕಣ್ಣುಗಳು ನಿಮ್ಮನ್ನು ನೋಡುತ್ತೆ ಹೊರತು ನೀವು ಎಷ್ಟು ಜನ ನೋಡಕ್ ಆಗೋದಿಲ್ಲ. ಅದು ಬಹಳ ಎಚ್ಚರಿಕೆ ಇರಲಿ. ಅವ್ರು ಎಲ್ಲಿವರೆಗೂ ಬೆಳಿತಿರೋ 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 ಅಲ್ಲಿವರೆಗೂ ಸಜ್ಜನಿಕೆ ತಗ್ಗಿ ಬಗ್ಗೆ ಆಗಿ ನಡೆಯೋದು, ತಗ್ಗಿ ಬಗ್ಗೆಗಿಂತ ಭಾವನೆ ಬಿಹೇವಿಯರ್ ಗುಣಗಳನ್ನು ತಗ್ಗಿ ಬಗ್ಗೆ ನಡೆದ್ರಿ, ಇನ್ನೂ ಯಶಸ್ಸನ್ನ ಕಾಣಿ ಅಂತ ಹೇಳಿ. ನಿನಗೂ ಅಷ್ಟೇ, ಈ ಪಿಕ್ಚರ್ ಬಹಳ ಆಗಲಿ. ಬಾಲು ಎಲ್ಲಿದ್ದಾರೆ ಗೊತ್ತಿಲ್ಲ ಅವ್ರಿಗೆ, ಬನ್ನಿ ಮೇಲೆ ಬರಲೇ ಇಲ್ವಲ್ಲ, ಬರ್ತೀರಾ ಆಮೇಲೆ ಬರ್ತೀರ. ಯಾಕಂದ್ರೆ ತುಂಬಾ ಒಳ್ಳೆ ಒಳಗೆ ಬಗ್ಗೆ ಹೇಳ್ಕೊಡಕ್ ಗೊತ್ತಾಗ್ತದೆ, ಮೆತ್ತಗಳು ಕೂಡ ನಾವು ಗಟ್ಟಿಗೆ ಹೇಳ್ಬೇಕಾಯ್ತು. ಹಿಂಗೆ ಗಟ್ಟಿಗೆ ಹೇಳೋಣ ಮೆತ್ಕೇಳೋಣ ಅಂತ ಇವ್ರ ಜೊತೆಲಿ ಮಾಡಿ. ಜೈ ಜೈ ವಿಶ್ವ ನಾಯಕರು, ತುಂಬಾ ಸಾಧು ಪ್ರಾಣಿ, ಒಳ್ಳೇದಾಗಲಪ್ಪ, ಆಲ್ ದಿ ಬೆಸ್ಟ್. 100 ದಿವಸ ಓಡ್ಲಿ ಅಂತ ಹೇಳ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಓದಿಸಿ. ನಾನು ಆಮೇಲೆ ನಾನು ಕೂಡ ಸುಮಾರು ದಿವಸ ಪಿಕ್ಚರ್ ಮಾಡಿದ್ವಿ, ಈಗಾಗಲೇ 5-6 ಸಿನಿಮಾ ಮಾಡ್ತಾ ಇದ್ದೀನಿ. ಇದರಲ್ಲೂ ತಿರುಗಾ ಯಥಾ ಪ್ರಕಾರ ರಾಜಕಾರಣಿನೇ ಅಲ್ಲ ನನಗೆ ಕೊಟ್ಟರು. ಹಾಂ, ಮರ್ತು ಬಿಟ್ಟಿದ್ದೀನಿ. ರಾಜಕಾರಣಿ ಒಂದು ಒಳ್ಳೆ ರಾಜಕಾರಣಿ ಅಲ್ಲ, ಕೆಟ್ಟನಲ್ಲ, ಒಳ್ಳೆ ಒಳ್ಳೆ. ಇವರು ಪೊಲೀಸ್ ಆಫೀಸರು, ಅವರೊಬ್ರು ಪೊಲೀಸ್ ಆಫೀಸರು. ಇದರ ಈ ಕಥೆಗೆ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಮಾಡಿದ್ದೀನಿ. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ನಮಸ್ಕಾರ.